ಅರ್ಧ ಲೆಮನ್ ಜ್ಯೂಸ್ ಅನ್ನು ಹಾಕಿದ್ರೆ ಸಾಕು. ಜಸ್ಟ್ ಒಮ್ಮೆ ಮಿಕ್ಸ್ ಮಾಡುವ. ಓಕೆ, ಇನ್ನು ಇದನ್ನ ಸರ್ವ್ ಮಾಡುವ. ಯಾವ ಚಿಕನಿಗೂ ಮಟನಿಗೂ ಕಮ್ಮಿ ಇಲ್ಲ ಇದು. ಓಕೆ ನೋಡಿ, ಘಮ ಘಮಿಸುವ ಮಸಾಲಾ ಪುಡಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿದೆ ಈ ಮಸಾಲಾ ಪುಡಿ. ಹಾಯ್ ಎಲ್ಲರಿಗೂ, ಇವತ್ತು ನಾನು ಸೋಯಾ ಚಂಕ್ಸ್ ರೋಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ಇದರ ಮುಂದೆ ಚಿಕನ್ ಮಟನ್ ಅನ್ನ ಕೂಡ ನೀವು ಮರೆತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಇದನ್ನ ಯಾವ ರೀತಿ ಮಾಡುದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪಿಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ಸೋಯಾ ಚಂಕ್ಸ್ ರೋಸ್ಟ್ ಮಾಡ್ಲಿಕ್ಕೆ ನೋಡಿ, ಇಲ್ಲಿ ನಾನು 1 ಕಪ್ ಅಷ್ಟು ಸೋಯಾ ಚಂಕ್ಸ್ ಅನ್ನ ತಕೊಂಡಿದ್ದೀನಿ. ಇದರಲ್ಲಿ ಸುಮಾರು 100 ಗ್ರಾಂ ಅಷ್ಟು ಉಂಟು. ಆಯ್ತಾ, ಈಗ ಮೊದಲಿಗೆ ಇದನ್ನ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಇದನ್ನ ಬೇಯಿಸಬೇಕು. ನೋಡಿ, ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೆ, ಈಗ ಸೋಯಾ ಚಂಕ್ಸ್ ಅನ್ನ ಇದಕ್ಕೆ ಹಾಕುವ. ಸ್ವಲ್ಪ ಉಪ್ಪನ್ನ ಈವಾಗ್ಲೇ ಹಾಕ್ತಾ ಇದ್ದೀನಿ. ಉಪ್ಪು ಇವಾಗ್ಲೇ ಹಾಕುದ್ರಿಂದ ಈ ಸೋಯಾ ಚಂಕ್ಸ್ ಉಪ್ಪನ್ನೆಲ್ಲ ಹೀರ್ಕೊಳ್ಳುತ್ತೆ. ಓಕೆ, ಇದೊಂದು ಕುದಿ ಬರ್ಲಿ. ನೋಡಿ, ಒಂದು ಕುದಿ ಬಂತು. ಓಕೆ, ಈಗ ಫ್ಲೇಮ್ ಅನ್ನ ಆಫ್ ಮಾಡಿದ್ದೇನೆ. ಒಂದ್ ಸ್ವಲ್ಪ ಹೊತ್ತು ಇದು ಹೀಗೇನೆ ಇರ್ಲಿ ಬಿಸಿ ನೀರಲ್ಲಿ. ಅದಾದ ನಂತರ ಇದನ್ನ ತೆಗೆದು ಇದನ್ನ ಹಿಂಡಬೇಕು, ಅಂದ್ರೆ ಇದರೊಳಗೆ ನೀರಿರ್ತದೆ ನೋಡಿ, ಅದನ್ನ ಹಿಂಡಿ ತೆಗಿಬೇಕು. ಓಕೆ ನೋಡಿ, ಸೋಯಾವನ್ನ ಹಿಂಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ಈಗ ಇದಕ್ಕೆ ಮಸಾಲೆಯನ್ನ ರೆಡಿ ಮಾಡುವ. ಓಕೆ, ಇಲ್ಲಿ ನಾನು ಸ್ವಲ್ಪ ಇಡಿ ಗರಂ ಮಸಾಲೆಯನ್ನ ಹಾಕ್ತಾ ಇದ್ದೀನಿ. ಲವಂಗದ ಎಲೆ 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 3 ಲವಂಗ, 1/2 ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ, 1/2 ಚಮಚ ಸೋಂಪು, 5 ಬ್ಯಾಡಿಗೆ ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೀನಿ, 1 ಟೇಬಲ್ ಚಮಚದಷ್ಟು ಪೆಪ್ಪರ್ ಅನ್ನು ಹಾಕ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡುವ. ಹಾಗೆ ಇದಕ್ಕೆ ನೋಡಿ, 2 ಟೇಬಲ್ ಚಮಚದಷ್ಟು ಕಾಯಿಯನ್ನ ಹಾಕ್ತಾ ಇದ್ದೀನಿ. ತುರಿದು ಕೂಡ ಹಾಕ್ಬೋದು ಅಥವಾ ಈ ತರ ಪೀಸಸ್ ಮಾಡಿ ಕೂಡ ಹಾಕ್ಬೋದು. ಒಳ್ಳೆ ಘಮ ಬರುವವರೆಗೆ ಇದನ್ನ ನಾವು ಫ್ರೈ ಮಾಡಬೇಕು. ಇದೊಂದು ಪೌಡರ್ ಮಾಡ್ಲಿಕ್ಕುಂಟು. ಎಣ್ಣೆ ಎಲ್ಲ ಹಾಕೋದು ಬೇಡ, ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು. ಓಕೆ ನೋಡಿ, ಒಳ್ಳೆ ಘಮ ಬರ್ತಾ ಉಂಟು. ಈಗ ಫ್ಲೇಮ್ ಅನ್ನು ಆಫ್ ಮಾಡುವ. ಸ್ವಲ್ಪ ಹೊತ್ತು ಇದು ತಣ್ಣಗಾಗ್ಲಿ, ಮತ್ತೆ ಇದನ್ನ ಪೌಡರ್ ಮಾಡಿ ತರ್ತೇನೆ. ನೀವು ಬೇಕಿದ್ರೆ ಇದನ್ನ ಸಪರೇಟ್ ಸಪರೇಟ್ ಆಗಿ ಹುರಿದುಕೊಳ್ಬಹುದು. ನಾನು ಸ್ವಲ್ಪ ಇರುದಂತ ಹೇಳಿ ಒಟ್ಟಿಗೆ ನಾನು ಇದನ್ನ ಹುರಿದಿದ್ದೀನಿ. ಆಯ್ತಾ. ಓಕೆ ನೋಡಿ, ಘಮ ಘಮಿಸುವ ಮಸಾಲಾ ಪುಡಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿದೆ ಈ ಮಸಾಲಾ ಪುಡಿ. ಈಗ ಸೋಯಾ ಚಂಕ್ಸ್ ರೋಸ್ಟ್ ಅನ್ನ ಮಾಡುವ. 1/2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆಯನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ದೊಡ್ಡ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಚಿಕ್ಕದಾದ್ರೆ 2 ಹಾಕಿಕೊಳ್ಳಿ, ಮೀಡಿಯಂ ಸೈಜ್ ಇದಾದ್ರೆ 1.5 ಈರುಳ್ಳಿಯನ್ನ ಹಾಕಿಕೊಳ್ಳಿ. ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿಯ ಕಲರ್ ನೋಡಿ ಲೈಟ್ ಆಗಿ ಚೇಂಜ್ ಆಗ್ತಾ ಬಂತು. ಈ ಸ್ಟೇಜ್ ಅಲ್ಲಿ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅನ್ನ ಹಾಕ್ಬೇಕು. ಓಕೆ, ಈಗ ನಾನು ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು. ಒಂದು ಟೊಮೆಟೋನ ಹಾಕ್ತಾ ಇದ್ದೀನಿ. ನೀವು ಟೊಮೆಟೊ ಬದಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಅನ್ನ ಕೂಡ ಹಾಕ್ಬೋದು. ಅದು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಟೊಮೆಟೊ ಸಾಸ್ ಇದ್ರೆ ಅದೇ ಹಾಕಿಕೊಳ್ಳಿ. ನಾನು ಮಾತ್ರ ಇವತ್ತು ಟೊಮೆಟೊ ಹಾಕಿ ಮಾಡ್ತಾ ಇದ್ದೀನಿ. ಸಾಸ್ ಇದ್ರೆ ಅದನ್ನ ಹಾಕಿಕೊಳ್ಳಿ. ಓಕೆ, ಟೊಮೆಟೊ ಕೂಡ ಸಾಫ್ಟ್ ಆಗ್ಲಿ. ಮಸಾಲೆಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂತು. ನೀವು ಸಾಸ್ ಹಾಕಿದ್ರೆ ಕಲರ್ ಕೂಡ ಇನ್ನೂ ಕೂಡ ನಿಮ್ಗೆ ಚೆನ್ನಾಗಿ ಬರುತ್ತೆ. ಆಯ್ತಾ, ಸಾಸ್ ಇದ್ರೆ ಸಾಸೇ ಹಾಕಿಕೊಳ್ಳಿ. ಇಷ್ಟಾದ್ರೆ ಸಾಕು, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಸೋಯಾ ಚಂಕ್ಸ್ ಅನ್ನು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ ಸ್ವಲ್ಪ ನೀರನ್ನ ಕೂಡ ಹಾಕ್ತೇನೆ. ಜೊತೆಗೆ ಮಸಾಲಾ ಪುಡಿಯನ್ನ ಕೂಡ ಹಾಕ್ತೇನೆ.
ಓಕೆ ನೋಡಿ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ, ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕಸೂರಿ ಮೇತಿ ಇದ್ರೆ ಅದನ್ನ ಕೂಡ ನೀವು ಹಾಕ್ಬೋದು. ಹಾಗೆ ಸರ್ವ್ ಮಾಡುವಾಗ ಲೆಮನ್ ಜ್ಯೂಸ್ ಅನ್ನ ಹಾಕಿ ಸರ್ವ್ ಮಾಡಿದ್ರೆ ಆಯ್ತು. ಈ ತರ ನೋಡಿ, ಒಂದು ಅರ್ಧ ಲೆಮನ್ ಜ್ಯೂಸ್ ಅನ್ನ ಹಾಕಿದ್ರೆ ಸಾಕು. ಜಸ್ಟ್ ಒಮ್ಮೆ ಮಿಕ್ಸ್ ಮಾಡುವ. ಓಕೆ, ಇನ್ನು ಇದನ್ನ ಸರ್ವ್ ಮಾಡುವ. ರುಚಿಯಾದ ಸೋಯಾ ಚಂಕ್ಸ್ ರೋಸ್ಟ್ ರೆಡಿ ಆಗಿದೆ. ಯಾವ ಚಿಕನಿಗೂ ಮಟನಿಗೂ ಕಮ್ಮಿಲ್ಲ ಇದು. ಟೇಸ್ಟ್ ಮಾಡುವ. ಇದು ನೋಡುವಾಗ ಒಳ್ಳೆ ನಾನ್ ವೆಜ್ ತರ ಕಾಣಿಸ್ತಾ ಉಂಟು, ಚಿಕನ್ ಲಿವರ್ ಪೆಪ್ಪರ್ ತರ ಕಾಣಿಸ್ತಾ ಉಂಟು. ಓಕೆ, ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಮಸಾಲೆ ಅಂತೂ ಘಮ ಘಮ ಅಂತ ಉಂಟು. ಮಸಾಲೆ ಅಂತೂ ಸೂಪರ್. ಈ ಮಸಾಲೆನ ಪೌಡರ್ ಮಾಡುವಾಗ ಆದಷ್ಟು ನೀವು ಫೈನ್ ಪುಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಇನ್ನು ಕೂಡ ಒಳ್ಳೇದಾಗುತ್ತೆ. ಓಕೆ, ಸೊ ಮಿಕ್ಸಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ಫೈನ್ ಮಾಡ್ಕೊಳ್ಳಿ ನೀವು. ತುಂಬಾ ಚೆನ್ನಾಗಿದೆ ಮಾತ್ರ. ಇದಕ್ಕೆ ಎಂತದ್ದು ಬೇಕಂತಿಲ್ಲ, ಹೀಗೇನೆ ತಿನ್ಬೋದು, ಸ್ಟಾರ್ಟರ್ ಆಗಿ ತಿನ್ಬೋದು, ಅಥವಾ ರೈಸ್ ಜೊತೆ ಕೂಡ ಇದನ್ನು ತಿನ್ಬೋದು, ಒಳ್ಳೇದಾಗ್ತದೆ. ಓಕೆ, ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಓಕೆ, ಬಾಯ್.